ಚುನಾವಣೆ ನಾಮಪತ್ರ ಸಲ್ಲಿಕೆ ಶುರುವಾಗಿರುವ ಹೊತ್ತಲ್ಲಿ ಬಿಜೆಪಿಯಲ್ಲಿ ಮಹಾ ತಲ್ಲಣವೇ ಶುರುವಾಗಿದೆ. ಒಂದೆಡೆ ಟಿಕೆಟ್ ಸಿಗದವರ ಬಂಡಾಯ, ಮತ್ತೊಂದೆಡೆ ಹಿರಿಯ ನಾಯಕರ ನಿರ್ಗಮನ ಪಕ್ಷವನ್ನ ಅಲುಗಾಡಿಸುತ್ತಿದೆ. ಟಿಕೆಟ್ ಸಿಗದವರ ಆಕ್ರೋಶ ಎಲ್ಲ ಪಕ್ಷಗಳಲ್ಲೂ ಇದೆಯಾದರೂ ಬಿಜೆಪಿಯಲ್ಲಿ ತುಸು ಹೆಚ್ಚೆ ಎನ್ನುವಂತೆ ಬಂಡಾಯ ಭುಗಿಲೆದ್ದಿದೆ. ಹೊಸ ಮುಖಗಳಿಗೆ ಮಣೆ ಎನ್ನುವ ಸೂತ್ರ ಕೇಸರಿಗೆ ಮುಳುವಾಗುತ್ತಿದ್ದು ಇದೀಗ ಜಗದೀಶ್ ಶೆಟ್ಟರ್ ಬಣ್ಣಲ್ಲಿ ಮತ್ತೊಬ್ಬ ಹಿರಿಯ ಪಕ್ಷ ತುರಿಯುವತ್ತ ಚಿತ್ತ ನೆಟ್ಟಿದ್ದಾರೆ. ಹಾಗಾದರೆ ಮುಂದಿನ ನಿರ್ಗಮನ ಯಾರದ್ದು, ಯಾವ ಪಕ್ಷದ ಕಡೆ ಆ ನಾಯಕರ ಪಯಣ ಅಂತೀರ? ಇಲ್ಲಿದೆ ಡೀಟೇಲ್ಸ್. ಹೌದು, ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಬಳಿಕ ಇದೀಗ ಮತ್ತೊಬ್ಬ ಹಿರಿಯ ಬಿಜೆಪಿ ತೊರೆಯಲು ಮುಂದಾದಂತಿದೆ. ಕೊಪ್ಪಳ ಕ್ಷೇತ್ರದ ಹಾಲಿ ಸಂಸದ ಸಂಗಾನ ಕರಡಿ ಬಿಜೆಪಿ ಬಿಡಲು ರೆಡಿಯಾಗಿದ್ದಾರೆ. ಕಳೆದ ಮೂರು ದಿನಗಳಿಂದ ಇಂತಹದೊಂದು ಸುದ್ದಿ ಹರಿದಾಡುತ್ತಿದೆ. 2014 ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಗಾನ ಇದೀಗ ವಿಧಾನಸಭೆಗೆ ಟಿಕೆಟ್ ಕೇಳುತ್ತಿದ್ದಾರೆ. ವಯಸ್ಸಿನ ಕಾರಣಕ್ಕೆ ಮುಂದಿನ ಲೋಕಸಭೆಯಲ್ಲಿ ಅವಕಾಶ ಸಿಗುವುದಿಲ್ಲ ಎನ್ನುವ ಕಾರಣವೊಡ್ಡಿ ಕರಡಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಕೇಳಿದ್ದಾರೆ. ಆದರೆ ವರಿಷ್ಠರು ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಅನ್ನೋದನ್ನ ಘಂಟಾಘೋಷವಾಗಿಯೇ ಹೇಳಿರುವುದರಿಂದ ಸಂಗಣ್ಣ ದಿಗಿಲಿಗೆ ಬಿದ್ದಿದ್ದಾರೆ. ಈಗಾಗಲೇ ಎರಡು ಸುತ್ತು ಬೆಂಬಲಿಗರ ಸಭೆ ನಡೆಸಿರುವ ಸಂಗಣ್ಣ ಬಹುತೇಕ ಇಂದು ಅಥವಾ ನಾಳೆ ಬಿಜೆಪಿಗೆ ಗುಡ್ ಬೈ ಹೇಳುವ ಎಲ್ಲ ಸಾಧ್ಯತೆಗಳಿವೆ. ಬಿಜೆಪಿ ತೊರೆದು ಜೆಡಿಎಸ್ ಕೈ ಹಿಡಿಯಲು ಸಂಗಣ್ಣ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ತಾಂತ್ರಿಕವಾಗಿ ಲೋಕಸಭೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕವೇ ಅವರು ಬೇರೆ ಪಕ್ಷ ಸೇರಬಹುದು. ಹೀಗಾಗಿ ಇರುವ ಎರಡು ದಿನದಲ್ಲಿ ಅವರು ನಾಮಿನೇಷನ್ ಮಾಡಬೇಕಾಗಿದೆ. ಕಟೀಲ್ ಮನವೊಲಿಕೆ ಕಸರತ್ತು, ನಾಮಪತ್ರ ಸಲ್ಲಿಕೆಗೆ ಇನ್ನೂ ಎರಡೇ ದಿನ. ಇನ್ನು ಸಂಸದ ಕರಡಿ ಸಂಗಣ್ಣ ಪಕ್ಷ ಬಿಡದಂತೆ ನಳಿನ್ ಕುಮಾರ್ ಕಟೀಲ್, ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವು ಹಿರಿಯ ನಾಯಕರು ಮನವೊಲಿಕೆ ಕಸರತ್ತು ನಡೆಸಿದ್ದಾರೆ. ಆದರೆ ಕರಡಿ ಸಂಗಣ್ಣ ನಾಯಕರ ಮಾತಿಗೆ ಒಪ್ಪುತ್ತಿಲ್ಲ, ಟಿಕೆಟ್ಗೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಇದರ ನಡುವೆ ನಾಮಿನೇಷನ್ಗೆ ಇನ್ನೂ ಎರಡೇ ದಿನ ಬಾಕಿ ಇದ್ದು ಬಿಜೆಪಿ ತನ್ನ ಮೂರನೇ ಹಾಗೂ ಅಂತಿಮ ಪಟ್ಟಿಯನ್ನ ಸಹ ಪ್ರಕಟಿಸಿಲ್ಲ. ಕೊಪ್ಪಳ, ಮಹದೇವಪುರ ಸೇರಿದಂತೆ ಇನ್ನೂ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಬೇಕಿದೆ. ಹೀಗಾಗಿ ಈ ಅವಸರದಲ್ಲಿ ಕರಡಿ ಪಕ್ಷ ಬಿಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಾಲು ಸಾಲು ರಾಜೀನಾಮೆ, ಹೈಕಮಾಂಡ್ ಸೈಲೆಂಟ್. ಇನ್ನು ಪಕ್ಷದಲ್ಲಿ ನಿರಂತರವಾಗಿ ಒಬ್ಬರಾದ ಮೇಲೆ ಒಬ್ಬರಂತೆ ಸರಣಿ ರಾಜೀನಾಮೆ ಕೊಡುತ್ತಿದ್ರು ಬಿಜೆಪಿ ವರಿಷ್ಠರು ಮಾತ್ರ ಇದಕ್ಕೆ ಸೊಪ್ಪು ಹಾಕ್ತಿಲ್ಲ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಶೆಟ್ಟರ್ ಅವರನ್ನ ಮನವೊಲಿಸಿದ್ದು ಬಿಟ್ಟರೆ ಬೇರೆ ಯಾವ ನಾಯಕರ ಗೋಜಿಗೂ ಹೋಗಿಲ್ಲ. ಒಂದರ್ಥದಲ್ಲಿ ಹೋಗುವವರು ಹೋಗಲಿ ಎನ್ನುವ ರೀತಿಯಲ್ಲೇ ಕೇಸರಿ ವರಿಷ್ಠರು ವರ್ತಿಸುತ್ತಿದ್ದು ಬಿಜೆಪಿಯಲ್ಲಿ ಹೊಸ ನಾಯಕತ್ವದ ಆಸೆ ಚಿಗುರೊಡೆದಿದೆ. ಒಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗದಷ್ಟು ಗೋಜುಲು ನಿರ್ಮಾಣವಾಗ್ತಿದ್ದು ಬಿಜೆಪಿ ಪ್ರಜ್ಞಾಪೂರ್ವಕವಾಗಿಯೇ ಇಂತಹದೊಂದು ರಣತಂತ್ರ ಮಾಡ್ತಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಿವೆ. ಬ್ಯೂರೋ ರಿಪೋರ್ಟ್, ಎನ್ ಕೆ ನ್ಯೂಸ್.